ಹಾಯ್ ಫ್ರೆಂಡ್ಸ್ ವೆರಿ ಗುಡ್ ಮಾರ್ನಿಂಗ್ ಇವತ್ತು ಕೂಡ ಒಂದು ವಿಶೇಷವಾದ ಟಾಪಿಕ್ ಮೇಲೆ ನಾನು ಮಾತನಾಡ್ತೀನಿ ಇವತ್ತು ನಾನು ಹೇಳಲು ಹೊರಟಿರುವಂಥ ಒಂದು ಟಾಪಿಕ್ ಹೆಸರು ಶುಂಠಿ ಓಕೆ ಅಥವಾ ಜಿಂಜರ್ ಇದ್ರ ಮೇಲೆ ನಾನು ಇವತ್ತು ಮಾತನಾಡ್ತೀನಿ ಶುಂಠಿ ಅಥವಾ ಜಿಂಜರಿಗೆ ಆಯುರ್ವೇದದಲ್ಲಿ ಬಹಳ ಮಹತ್ವವಾದ ಸ್ಥಾನ ಇದೆ ಇದಕ್ಕೆ ನನ್ನ ಪ್ರಕಾರ ನನ್ನ ಪರ್ಸ್ನಲ್ ಒಪಿನಿಯನ್ ಪ್ರಕಾರ ನಾನು ಇದಕ್ಕೆ ನಾರದ ಮುನಿ ಅಂತೀನಿ ನಾರದ ಮುನಿ ಅಂದರೆ ಆಲ್ರೌಂಡರ್ ಎಲ್ಲ ಕಡೆ ರಾಕ್ಷಸರ ಕಡೆಯೂ ಓಡಾಡೋದೆ ದೇವತೆಗಳು ಕೂಡ ಓಡಾಡೋದೇ ಎಲ್ಲಿ ನೋಡ್ತಿರೋ ನೋಡಿ ಅವ್ರು ಪ್ರೆಸೆಂಟ್ ಇದ್ದೇ ಇರ್ತಾನೆ ನಾವೇನು ಟಿ ವಿ ಸೀರಿಯಲ್ಸು ಎಲ್ಲ ಫಿಲ್ಮ್ಸ್ಗಳಲ್ಲಿ ನೋಡ್ತಾ ಇರ್ತೀವಿ ಎಲ್ಲಿ ಹೋಗ್ತಿರೋ ಅಲ್ಲಿ ಪ್ರೆಸೆಂಟ್ ಇರ್ತಾನೆ ಸೊ ಅದೇ ಸೇಮ್ ಆ್ಯಸ್ ಲೈಕ್ ನಾರದ ಮುನಿ ಅಂದರೆ ಶುಂಠಿ ಕೂಡ ಒಂದು ಆಲ್ರೌಂಡರ್ ಆಯುರ್ವೇದಿಕ್ಕಿನ ಪ್ರತಿಯೊಂದು ಔಷಧಿ ಏನು ಮಾರ್ಕೆಟಲ್ಲಿ ಸಿಗುವಂಥ ಮೆಡಿಕಲ್ ಶಾಪ್ನಲ್ಲಿ ಸಿಗುವಂಥ ಏನು ಔಷಧಿ ಇದ್ದಾವೆ ಅದು ಕಷಾಯ ಆಗಿರ್ಬೋದು ಟ್ಯಾಬ್ಲೆಟ್ ಆಗಿರ್ಬೋದು ಚೂರ್ಣ ಫಾರ್ಮಲ್ಲಿ ಆಗಿರ್ಬೋದು ಕ್ಯಾಪ್ಸುಲ್ ಫಾರ್ಮಲ್ಲಿ ಆಗಿರ್ಬೋದು ಐಂಟ್ಮೆಂಟ್ ಫಾರ್ಮಲ್ಲಿಯೂ ಕೂಡ ಆಗಿರ್ಬೋದು ಮೋರ್ ದ್ಯಾನ್ ಫಿಫ್ಟಿ ಪರ್ಸೆಂಟ್ ಮೆಡಿಸಿನ್ಸಲ್ಲಿ ಕಂಪಲ್ಸರಿ ಶುಂಠಿ ಪ್ರೆಸೆಂಟ್ ಇದ್ದೇ ಇರ್ತದೆ ಡೈರೆಕ್ಟಾಗಿ ಶುಂಠಿ ಅಂತ ಬರೆದಿರ್ತಾರೆ ಅಥವಾ ತ್ರಿಕಟು ಅಂತ ಬರೆದಿರ್ತಾರೆ ತ್ರಿಕಟು ಅಂದರೆ ಮೂರು ಕಟು ರಸಗಳ ಯುಕ್ತವಾಗಿರುವಂಥ ಮೆಡಿಸಿನ್ ಪಿಪ್ಪಲಿ ಮರೀಚ ಶುಂಠಿ ಪಿಪ್ಪಲಿ ಅಂದರೆ ಹಿಪ್ಪಲಿ ಮರೀಚ ಅಂದರೆ ಕರಿಮೆಣಸು ಮತ್ತು ಶುಂಠಿ ಈ ಮೂರನ್ನು ಸೇರಿ ತ್ರಿಕಟು ಅಂತಾರೆ ಓಕೆ ತ್ರಿಫಲ ಅಂದರೆ ಹರಿತಕ್ಕಿ ವಿಬಿತಕಿ ಮತ್ತು ಆಮ್ಲಕ್ಕಿ ಮೂರನ್ನು ಸೇರಿದಾಗ ತ್ರಿಫಲ ಅಂತಾರೆ ಪಿಪ್ಪಲಿ ಮರೀಚ ಶುಂಠಿ ಮೂರು ಸೇರಿದಾಗ ತ್ರಿಕಟು ಅಂತಾರೆ ನೀವು ಯಾವುದೇ ಒಂದು ಆಯುರ್ವೇದಿಕ್ ಮೆಡಿಸಿನ್ ತಗೊಳ್ಳಿ ಅದರಲ್ಲಿ ತ್ರಿಕಟು ಆದರೂ ಇರುತ್ತೆ ಅಥವಾ ಕೇವಲ ಶುಂಠಿ ಆದರೂ ಇರುತ್ತದೆ ಮೋರ್ ದೆನ್ ಫಿಫ್ಟಿ ಪರ್ಸೆಂಟ್ ಆಫ್ ಆಲ್ ಓವರ್ ವರ್ಲ್ಡಲ್ಲಿ ಸಿಗುವಂಥ ಮೆಡಿಸಿನ್ಸಲ್ಲಿ ಶುಂಠಿ ಕಡ್ಡಾಯವಾಗಿ ಹಾಕಿರ್ತಾರೆ ಓಕೆ ಯಾಕೆ ಹಾಕಿರ್ತಾರೆ ಅಂದರೆ ಅದಕ್ಕಿರುವಂಥ ಒಂದು ಇಂಪಾರ್ಟೆಂಟ್ ಗುಣಧರ್ಮ ಓಕೆ ಅದು ಕಟು ರಸ ರಸದಲ್ಲಿ ಕಟು ಅಂದರೆ ಟೇಸ್ಟಲ್ಲಿ ಕಟು ಅರ್ಥಾರ್ಥ ಖಾರ ಆಗಿರುತ್ತೆ ಒಂದು ಸ್ವಲ್ಪ ತಿಂದಾಗ ಖಾರ ಹತ್ತುತ್ತೆ ಓಕೆ ಆಮೇಲೆ ಅದರದ್ದು ಇದು ಉಷ್ಣ ಯಾವ ರೀತಿ ಜೇನುತುಪ್ಪದಲ್ಲಿ ನಾನು ಉಷ್ಣ ತೀಕ್ಷ್ಣ ಅಂತ ಹೇಳಿದ್ದೆ ಆಮೇಲೆ ಆಲ್ಕೋಹಾಲಲ್ಲಿ ಉಷ್ಣ ತೀಕ್ಷ್ಣ ಅಂತ ಹೇಳಿದರೆ ಉಷ್ಣ ಗುಣ ಮತ್ತು ಕಟು ರಸ ಓಕೆ ರಸದಲ್ಲಿ ಕಟು ಗುಣದಲ್ಲಿ ಉಷ್ಣ ಅಂದರೆ ಹೀಟನ್ನು ಜನ್ರೇಟ್ ಮಾಡುವಂಥ ಒಂದು ಕೆಪಾಸಿಟಿ ಇರುವಂಥ ಔಷಧಿ ಅಂದರೆ ಅದು ಶುಂಠಿ ಆಮೇಲೆ ಯಾಕೆ ಯಾವ ಕಾರಣಕ್ಕೆ ಇದು ಆಲ್ಮೋಸ್ಟ್ ಆಲ್ ಎಲ್ಲ ಮೆಡಿಸಿನ್ಸಲ್ಲಿ ಹಾಕಿರ್ತಾರೆ ಅಂದರೆ ಇದು ತ್ರಿದೋಷಗಳ ಮೇಲೆ ಆ್ಯಕ್ಟ್ ಮಾಡ್ತದೆ ಸಾಕಷ್ಟು ಮೆಡಿಸಿನ್ಸ್ ಏನಿದವೆ ವಾತ ಮೇಲೆ ಆ್ಯಕ್ ವಾತ ಕಮ್ಮಿ ಮಾಡ್ತವೆ ಪಿತ್ತ ಕಫ ಜಾಸ್ತಿ ಮಾಡ್ತವೆ ಅಥವಾ ಕಫವನ್ನು ಕಮ್ಮಿ ಮಾಡ್ತದೆ ವಾತ ಪಿತ್ತ ಜಾಸ್ತಿ ಮಾಡ್ತವೆ ಒಂದು ಕಡಿಮೆ ಮಾಡಿ ಇನ್ನೊಂದು ಹೆಚ್ಚು ಮಾಡುತ್ತವೆ ಎಲ್ಲ ಸಾಕಷ್ಟು ಮೆಡಿಸಿನ್ಸ್ ಅಥವಾ ಸಾಕಷ್ಟು ಆಹಾರ ಸಾಕಷ್ಟು ಪಾನೀಯಗಳು ಆದರೆ ಶುಂಠಿಗಿರುವಂತಹ ಒಂದು ವಿಶೇಷವಾದ ಗುಣ ಏನು ಅಂದರೆ ತ್ರಿದೋಷ ಶಾಮಕ ಇದು ವಾತವನ್ನು ಕಂಟ್ರೋಲ್ ಮಾಡ್ತದೆ ಪಿತ್ತವನ್ನು ಕಂಟ್ರೋಲ್ ಮಾಡ್ತದೆ ಅದರ ಜೊತೆಗೆ ಕಫವನ್ನು ಕೂಡ ಕಂಟ್ರೋಲ್ ಮಾಡುವಂತಹ ತಾಕತ್ತು ಇರೋದರಿಂದ ಇದಕ್ಕೆ ಪ್ರತಿಯೊಂದು ಔಷಧದಲ್ಲಿಯೂ ಕೂಡ ಇದು ಪ್ರೆಸೆಂಟ್ ಇರ್ತದೆ ಸಾಕಷ್ಟು ರೋಗಗಳಿಗೆ ರಾಗ ರೋಗಗಳ ಮೇಲೂ ಕೂಡ ಇದು ಆ್ಯಕ್ಟ್ ಮಾಡ್ತದೆ ವಾತಶ್ಯಾಮಕ ಪಿತ್ತಶಾಮಕ ಮತ್ತು ಕಫಶಾಮಕವಾಗಿ ಇದು ಆ್ಯಕ್ಟ್ ಮಾಡ್ತದೆ ಸ ಆಮೇಲೆ ಸರ್ವೇ ಸಾಮಾನ್ಯವಾಗಿ ಯಾವ್ಯಾವ ಡಿಸೀಸಲ್ಲಿ ಇದಕ್ಕೆ ಬಳಸ್ತಾರೆ ಅಂದರೆ ನಂಬರ್ ಒನ್ ಜಾಯಿಂಟ್ ಪೇನ್ ಓಕೆ ಚಿಕ್ಕ ಪುಟ್ಟ ಏನಾದರೂ ಜಾಯಿಂಟ್ಸ್ ಪೇನ್ ಏನಾದರೂ ಇತ್ತು ಅಂದರೆ ಖಂಡಿತವಾಗೂ ಆಯುರ್ವೇದಿಕ್ ಮೆಡಿಸಿನ್ಸ್ ಏನಿದ್ದಾವೆ ಮೆಡಿಕಲ್ ಸ್ಟೋರಲ್ಲಿ ಲಭ್ಯ ಇರುವಂಥ ಆಯುರ್ವೇದಿಕ್ ಪೇನ್ ಕಿಲ್ಲರ್ ಮೆಡಿಸಿನ್ಸ್ ಏನಿರ್ತವೆ ಅಥವಾ ಪೇನ್ ರಿಲೀವಿಂಗ್ ಮೆಡಿಸಿನ್ಸ್ ಏನಿರ್ತವೆ ಕಡ್ಡಾಯವಾಗಿ ಅದರಲ್ಲಿ ಶುಂಠಿ ಇದ್ದೇ ಇರ್ತದೆ ಓಕೆ ಅರ್ಥಾತ್ ಜಾಯಿಂಟ್ ಪೇನ್ ಓಕೆ ಯಾಕಂದರೆ ಇದು ವಾತಶಾಮಕ ಕೂಡ ಜಾಯಿಂಟ್ ಪೇನಿಗೆ ಸಂಬಂಧಪಟ್ಟ ಎಲ್ಲ ಮೆಡಿಸಿನ್ಸ್ಗಳಿಗೂ ಕೂಡ ಅದರಲ್ಲಿ ಇರ್ತದೆ ಆಮೇಲೆ ಹೆಡ್ಯಾಕ್ ತಲೆನೋವಿಗೆ ಸಂಬಂಧಪಟ್ಟ ಮೆಡಿಸಿನ್ಸ್ ಎಲ್ಲದರಲ್ಲೂ ಕೂಡ ಇದು ಶುಂಠಿ ಲಭ್ಯ ಇರ್ತದೆ ಆಮೇಲೆ ಕಾಮನ್ ಕೋಲ್ಡ್ ಆ್ಯಂಡ್ ಕಫ್ ಓಕೆ ಸಾಮಾನ್ಯವಾದ ಶೀತ ಮತ್ತು ಸಾಮಾನ್ಯವಾಗಿ ಬರುವಂಥ ಕೆಮ್ಮು ದಮ್ಮು ಏನಿರ್ತದೆ ಅದಕ್ಕೂ ಕೂಡ ಶುಂಠಿ ತುಂಬ ಒಳ್ಳೆ ಕೆಲಸ ಮಾಡ್ತದೆ ಆಮೇಲೆ ಥ್ರೋಟ್ ಸೋರ್ನೆಸ್ ಗಂಟ್ಲು ಕೆರೆತ ಗಂಟ್ಲು ನೋವು ಗಂಟ್ಲಲ್ಲಿ ಕಫ ಕೂತ್ಕೊಂಡಂಗೆ ಆಗೋದು ಈ ರೀತಿಯಾದ ಸಮಸ್ಯೆಗಳ ಕೂಡ ಶುಂಠಿ ತುಂಬ ಒಳ್ಳೆ ಕೆಲಸ ಮಾಡ್ತಾರೆ ಆಮೇಲೆ ಲಾಸ್ ಆಫ್ ಅಪಟ್ಯಾಟ್ ಮಾಂದ್ಯ ಏನಂತೀವಿ ಒಂಚೂರು ಹಸಿವೆ ಆಗ್ತಾ ಇರಲ್ಲ ಅಥವಾ ಹಸಿವೆ ಇದ್ದರೂ ಕೂಡ ಬಾಯಿ ಸಂಪೂರ್ಣವಾಗಿ ಅನೋರೆಕ್ಸಿ ಅದಕ್ಕೆ ಬಾಯಿ ಸಂಪೂರ್ಣವಾಗಿ ಖೈನಿ ಆಗಿರುತ್ತೆ ಟೇಸ್ಟ್ ಇರಲ್ಲ ಊಟ ಆಮೇಲೆ ಅಗ್ನಿ ಮಾಂದ್ಯ ಯಾವುದೇ ಕಾರಣಕ್ಕೂ ಹಸಿವು ಕಡಿಮೆ ಅಥವಾ ಹಸಿವು ಡೈಜೆಸ್ಟಿವ್ ಫೈರ್ ಏನಿದೆ ಅದು ತುಂಬ ಪ್ರಜ್ವಲಿತವಾಗಿ ಹಸಿವು ಸರಿಯಾಗಿ ಆಗ್ತಾ ಇರೋಲ್ಲ ಅಂಥ ವಿಷಯಗಳಲ್ಲೂ ಕೂಡ ಶುಂಠಿ ತುಂಬ ಅದ್ಭುತವಾಗಿ ಕೆಲಸ ಮಾಡ್ತದೆ ಆಮೇಲೆ ಐ ಬಿ ಎಸ್ ಇರಿಟೇಬಲ್ ಬೌಲ್ ಸಿಂಡ್ರೋಮ್ ಏನಂತೀವಿ ಊಟ ಮಾಡಿದ ಕೂಡಲೇ ಏನು ಪದೇ ಪದೇ ಮೋಷನ್ ಹೋಗ್ತಾರೆ ಅಂಥದ್ರಲ್ಲೂ ಕೂಡ ಒಳ್ಳೆಯ ಕೆಲಸ ಮಾಡ್ತದೆ ಆಮೇಲೆ ವೈಟ್ ಕೋಟಿಂಗ್ ಏನಿರುತ್ತೆ ಅಕಸ್ಮಾತ್ ನಾಲ್ಗೆ ಮೇಲೆ ವೈಟ್ ಕೋಟ್ ಏನಾದರೂ ಪದೇ ಪದೇ ಬರ್ತಾ ಇತ್ತು ಅಂದರೆ ಅದು ಪಿತ್ತಕ್ಕೆ ಸಂಬಂಧ ಬರ್ತಾ ಇರ್ತದೆ ಕಫಕ್ಕೂ ಕೂಡ ಕೆಲವೊಂದು ಸರಿ ಬರ್ತಾ ಇರ್ತದೆ ವೈರಲ್ ಫೀವರಲ್ಲಿ ಬರ್ತಾ ಇರ್ತದೆ ಆ ವೈಟ್ ಕೋಟ್ ಏನಾದರೂ ಪದೇ ಪದೇ ಟಂಗ್ ಮೇಲೆ ಬರ್ತಾ ಇತ್ತಂದರೂ ಕೂಡುತ್ತದೆ ಬರ್ತದೆ ಶುಂಠಿ ಆಮೇಲೆ ಪ್ರತಿಯೊಂದು ಸ್ಕಿನ್ ಡಿಸಾರ್ಡರ್ ಯಾವುದೇ ಒಂದು ಚಿಬ್ ಆಗಿರ್ಬೋದು ಸೋರಿಯಾಸಿಸ್ ಆಗಿರ್ಬೋದು ಗಜಕರ್ಣ ಆಗಿರ್ಬೋದು ಯಾವುದೇ ಒಂದು ಈ ಸ್ಕಿನ್ ಸಮಸ್ಯೆಗಳಿಗೆ ಅರ್ಟಿ ಕೇರಿ ಆಗಿರ್ಬೋದು ಸಮಸ್ಯೆಗಳಿಗೆ ಕೊಡುವಂಥ ಪ್ರತಿಯೊಂದು ಕಷಾಯ ಮೆಡಿಸಿನಲ್ಲಿ ಶುಂಠಿ ಕಂಪಲ್ಸರಿ ಪ್ರೆಸೆಂಟ್ ಇದ್ದೇ ಇರ್ತದೆ ಓಕೆ ಇಷ್ಟೇನಿದೆ ಸಾಮಾನ್ಯವಾಗಿ ಬಳಸುವಂಥ ಡಿಸೀಸ್ ಡಿಸೀಸಲ್ಲಿ ಬಳಸ್ತಾರೆ ಆಮೇಲೆ ಇದು ಮೋಡ್ ಆಫ್ ಅಪ್ಲಿಕೇಶನ್ ಯಾವ ರೀತಿಯಾಗಿ ಬಳಸಬೇಕು ನೀವು ಸರ್ವೇ ಸಾಮಾನ್ಯವಾಗಿ ಯಾಕಂದರೆ ಇದು ಮನೆ ಮದ್ದಲ್ಲಿಯೂ ಕೂಡ ಕೌಂಟ್ ಆಗ್ತದೆ ಓಕೆ ಮನೆಮದ್ದು ಬೇರೆ ಆಯುರ್ವೇದಿಕ್ ಮೆಡಿಸಿನ್ ಬೇರೆ ಮಾರ್ಕೆಟಲ್ಲಿ ಮೆಡಿಕಲ್ ಶಾಪಲ್ಲಿ ಸಿಗುವಂಥದ್ದು ಆಯುರ್ವೇದಿಕ್ ಮೆಡಿಸಿನ್ಸು ಅದು ಡಾಕ್ಟ್ರು ಪ್ರಿಸ್ಕ್ರೈಬ್ ಮಾಡ್ತಾರೆ ಮನೆ ಮದ್ದುಗಳು ಪ್ರಿಸ್ಕ್ರೈಬ್ ಮಾಡೋದು ಡಾಕ್ಟರ್ಸ್ ಅಲ್ಲ ಓಕೆ ಸುಮ್ಮನೆ ಪದೇ ಪದೇ ಯೂಟ್ಯೂಬ್ ಚಾನಲಲ್ಲಿ ಡಾಕ್ಟ್ರುಗಳ ಯೂಟ್ಯೂಬ್ ಚಾನಲ್ ಪೇಜಲ್ಲಿ ಬಂದು ಅದಕ್ಕೆ ಮನೆ ಮದ್ದೇಳಿ ಹೇಳಿ ಇದಕ್ಕೆ ಮನೆ ಮದ್ದೇಳಿ ಹೇಳಿ ಅದಕ್ಕೆ ಮನೆ ಮದ್ದೇಳಿ ಹೇಳಿ ಅದೆಲ್ಲ ಕೂಡ ಕಮೆಂಟ್ ಮಾಡೋದು ಸ್ಟಾಪ್ ಮಾಡಿ ಮನೆ ಮದ್ದು ಏನಿದ್ರು ಕೂಡ ನಿಮ್ಮ ಮನೆಯಲ್ಲಿರುವಂಥ ಅಜ್ಜಿ ಅಜ್ಜ ಅಥವಾ ಹಳೆ ಕಾಲದ ಹಿರಿಯರು ಈ ರೀತಿಯಾದ ಜನರು ಏನಿರ್ತಾರೆ ಮನೆ ಮದ್ದುಗಳು ಹೇಳ್ತಾರೆ ಆದರೆ ವೈದ್ಯಕೀಯ ಡಿಗ್ರಿ ವೃತ್ತಿ ಪಡೆದವರು ಮನೆಮದ್ದುಗೆ ಅವರಿಗೂ ಸಂಬಂಧ ಇಲ್ಲ ಓಕೆ ಮನೆಮದ್ದು ಅವರು ಹೇಳೋಂಗಿತ್ತಂದರೆ ಹದಿನೈದು ವರ್ಷ ಯಾಕೆ ಓದ್ತಿದ್ರು ಬಿ ಎಮ್ ಎಸ್ಸು ಎಮ್ ಡಿ ಓಕೆ ಇಪ್ಪತ್ತೈದು ರೂಪಾಯಿದು ಬುಕ್ ಸ್ಟಾಲಲ್ಲಿ ತೊಗೊಂಡ್ಬಿಟ್ಟು ಬುಕ್ಸ್ ತೊಗೊಂಡ್ಬಿಟ್ಟು ಅದನ್ನು ಓದ್ತಿದ್ರು ಓಕೆ ಅದಲ್ಲ ಮನೆಮದ್ದು ಬೇರೆ ಆಯುರ್ವೇದಿಕ್ ಮೆಡಿಸಿನ್ಸ್ ಬೇರೆ ಮನೆಮದ್ದು ಏನಿದ್ರು ಕೂಡ ನಿಮ್ಮ ಅಡಿಗೆ ಮನೆಯಲ್ಲಿ ಸಿಗುವಂತಹ ಇಂಗ್ರೀಡಿಯೆಂಟ್ಸ್ ಅಡಿಗೆಗೆ ಹಾಕುವ ಇಂಗ್ರೀಡಿಯೆಂಟ್ಸ್ ಏನಿರ್ತದೆ ಬಳ್ಳುಳ್ಳಿ ಆಗಿರ್ಬೋದು ಶುಂಠಿ ಆಗಿರ್ಬೋದು ಕರಿಬೇವು ಆಗಿರ್ಬೋದು ಕೊತ್ತಂಬರಿ ಆಗಿರ್ಬೋದು ಜೀರಿಗೆ ಸಾಸಿವೆ ಕರಿಮೆಣಸು ಲವಂಗ ಇಲಾಯಚಿ ದಾಲ್ಚಿನ್ನಿ ಚಕ್ಕೆ ಈ ಕೆಲವೊಂದು ಹದಿನೈದರಿಂದ ಹನ್ನೆರಡು ಏನು ಐಟಮ್ಸ್ ಏನಿದಾವೆ ಇದು ಮಾತ್ರ ಮನೆ ಮನ್ ಮದ್ದ ಮದ್ದಿನಲ್ಲಿ ಬರ್ತದೆ ನೀವು ತಂದುಬಿಟ್ಟೆಲ್ಲ ಅಮೃತ ಬಳ್ಳಿಯು ಮನೆಮದ್ದು ನಾ ಬೇವಿನ ತಪ್ಪಲು ಕೂಡ ಮನೆಮದ್ದು ಅಶ್ವಗಂಧ ಮನೆಮದ್ದು ಇದೆಲ್ಲ ಯಾರು ಹೇಳಿದ್ದಾರೆ ನಿಮ್ಗೆ ಇವೆಲ್ಲವೂ ಕೂಡ ಆಯುರ್ವೇದಿಕ್ ಮೆಡಿಸಿನ್ಸು ಮಾರ್ಕೆಟಲ್ಲಿ ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡುವಂಥ ಮೆಡಿಸಿನ್ಸ್ ದೇ ಆರ್ ನಾಟ್ ಎ ಮನೆ ಮದ್ದು ಓಕೆ ನಿಮ್ಮ ಗಾರ್ಡನ್ನಲ್ಲಿ ನಿಮ್ಮ ಅಡುಗೆ ಮನೆಯಲ್ಲಿ ಲಭ್ಯ ಇರುವಂಥ ಇಂಗ್ರೀಡಿಯೆಂಟ್ಸ್ ಮಾತ್ರ ಮನೆಮದ್ದು ಯಾವಾಗಲೂ ನೆನ್ಪಿಟ್ಕೊಳ್ಳಿ ಶುಂಠಿ ಕೂಡ ಮನೆ ಮದ್ದಿನಲ್ಲಿ ಬರ್ತದೆ ಓಕೆ ಅದೇ ಕಾರಣಕ್ಕೆ ಯಾವ ರೀತಿಯಾಗಿ ಅಪ್ಲೈ ಮಾಡ್ಬೋದು ನೀವು ಅಂತ ಫಸ್ಟ್ ಅಪ್ಲಿಕೇಶನ್ ಡೈರೆಕ್ಟ್ ಅಪ್ಲಿಕೇಶನ್ ಓಕೆ ಸುಮ್ಮನೆ ಒಂದು ಚಿಕ್ಕ ಪೀಸನ್ನು ನಾಲ್ಗೆ ಮೇಲೆ ಇಟ್ಕೊಂಡು ಹತ್ತರಿಂದ ಹದಿನೈದು ನಿಮಿಷ ನಾಲ್ಗೆ ಮೇಲೆ ಇಟ್ಟರು ಕೂಡ ಸಾಕು ನಿಮ್ಮ ಟೇಸ್ಟ್ಲೆಸ್ನೆಸ್ಸು ಅನೋರೆಕ್ಸಿಯಾ ಅಪಟೈಟು ಅಜೀರ್ಣ ಸಮಸ್ಯೆ ಕ್ಲಿಯರ್ ಆಗ್ತದೆ ಜಸ್ಟ್ ಒಂದು ಪೀಸ್ ಏನಿದೆ ತಿಂತ ಚೀವ್ ಚೀವ್ ಮಾಡ್ತಾ ಅಷ್ಟೇ ಅದು ಡೈರೆಕ್ಟ್ ಅಪ್ಲಿಕೇಶನ್ ಅಂತಾರೆ ಆಮೇಲೆ ಸೆಕೆಂಡ್ ಫಾರಮು ಕಷಾಯ ಫಾರಮಲ್ಲಿ ಕಷಾಯ ನೋಡಿ ನೀವು ಯೂಶ್ವಲಿ ಹಾಲಲ್ಲಿ ಮಾಡುವಂಥ ಕಷಾಯ ಡೈರೆಕ್ಟ್ ಹಾಲಲ್ಲಿ ನೀವೇನಾದರೂ ಶುಂಠಿ ಹಾಕಿ ಕುದಿಸ್ಲಿಕ್ಕೆ ಹೋದರೆ ಹಾಲು ಒಡೆಯುವಂಥ ಸಾಧ್ಯತೆ ಇರ್ತದೆ ಅದೇ ಕಾರಣಕ್ಕೆ ಫಸ್ಟು ಒಂದು ಐವತ್ತೆಮ್ ಎಲ್ ನೀರು ತೆಗೆದುಕೊಂಡು ಅದರಲ್ಲಿ ಅಕಸ್ಮಾತ್ ನಿಮಗೆ ಕಫದಿಂದ ಬಳಲ್ತಾ ಇದ್ದರೆ ಕಫ ಗಂಟ್ಲು ನೋವು ಕೆಮ್ಮು ನೆಗಡಿ ತಲೆನೋವು ತಲೆ ಭಾರ ಕೋಲ್ಡ್ ಅಲರ್ಜಿಯಿಂದ ಆಗಿರುವಂಥ ತಲೆ ಶಿ ಭಾರ ತಲೆನೋವು ಈ ರೀತಿಯಾದ ಕಫಕ್ಕೆ ಸಂಬಂಧಪಟ್ಟದ್ದಿತ್ತಂದರೆ ಕಷಾಯ ತುಂಬ ಒಳ್ಳೆಯದು ಕೆಲಸ ಮಾಡ್ತದೆ ಐವತ್ತೆಮ್ ಎಲ್ ನೀರು ತೆಗೆದುಕೊಂಡು ಅದರಲ್ಲಿ ಶುಂಠಿ ಅಥವಾ ನಿಮಗೆ ಬೇಕಾಯಿತು ಅಂದರೆ ಶುಂಠಿ ಜೊತೆಗೆ ಕರಿಮೆಣಸನ್ನು ಹಾಕಿ ಐವತ್ತೆಮ್ ಎಲ್ ನೀರು ಎಷ್ಟು ಕುದಿಸ್ಬೇಕು ಅಂದರೆ ಅದು ಕುದ್ದು 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 ಬಾಯ್ಲ್ ಆಗಿಬಿಟ್ಟು ಇಪ್ಪತ್ತೈದು ಎಮ್ ಎಲ್ಗೆ ಅಥವಾ ಇಪ್ಪತ್ತೆಮ್ ಎಲ್ಗೆ ಬರಬೇಕು ಆ ಇಪ್ಪತ್ತೆಮ್ ಎಲ್ ನೀರನ್ನು ಫಿಲ್ಟರ್ ಮಾಡಿಕೊಂಡು ಒಂದು ಗ್ಲಾಸ್ ಹಾಲಲ್ಲಿ ಹಾಕಿಕೊಂಡ್ರೆ ನೀವು ಅದನ್ನು ಕಷಾಯವಾಗಿ ಸೇವನೆ ಮಾಡ್ಬೋದು ಆ ಹಾಲಲ್ಲಿ ನೀವು ಬೇಕಾದರೆ ಮೇಲೆ ಅರಿಶಿಣ ಪುಡಿ ಹಾಕ್ಬೋದು ಅಥವಾ ಡೈರೆಕ್ಟ್ ಕೂಡ ಹಾಕ್ಬೋದು ಒಳ್ಳೆಯ ಎಫೆಕ್ಟ್ಗಾಗಿ ಶುಗರ್ಲೆಸ್ ಮಿಲ್ಕ್ ಕಷಾಯ ತೆಗೆದುಕೊಂಡ್ರೆ ಒಳ್ಳೆಯದು ನೀವು ಸಕ್ಕರೆ ಹಾಕಿದ್ದೆ ಅದರಲ್ಲಿ ಮತ್ತೆ ಕಫ ಆಗುವಂಥ ಸಾಧ್ಯತೆ ಇರ್ತದೆ ಆಮೇಲೆ ಥರ್ಡ್ ಫಾರಮು ಶುಂಠಿ ಪ್ಲಸ್ ಹನಿ ಓಕೆ ಡೈರೆಕ್ಟ್ ಶುಂಠಿ ಸ್ವಲ್ಪ ಜಜ್ಜಿಬಿಟ್ಟು ಪೇಸ್ಟ್ ಮಾಡಿಬಿಟ್ಟು ಮೇಲಿನ ಸಿಪ್ಪೆ ಸುಲಿದು ಅದರೊಳಗಡೆ ಒಂದು ಚೂರು ಹನಿ ಮಿಕ್ಸ್ ಮಾಡಿಕೊಂಡು ಸೇವನೆ ಮಾಡಿದ್ದೆ ಆದಲ್ಲಿ ಕಫಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು ದೂರ ಆಗ್ತದೆ ಓಕೆ ಆಮೇಲೆ ಶುಂಠಿ ಪೇಸ್ಟ್ ಏನಿದೆ ಸಂಪೂರ್ಣವಾಗಿ ಪೇಸ್ಟ್ ಮಾಡ್ಕೊಂಬಿಟ್ಟು ಸಿವಿಯರ್ ಹೆಡ್ಡೇಕ್ ಏನಾದರೂ ಇತ್ತಂದರೆ ಓಕೆ ವಾತಜ ಶಿರಶೂಲ ಪಿತ್ತಜ ಶಿರಶೂಲ ಅಥವಾ ಕಫಜ ಶಿರಶೂಲ ವಾತ ಪಿತ್ತ ಯಾವುದೇ ಒಂದು ತಲೆನೋವು ಇತ್ತಂದರೆ ಲ ಕಂಪ್ಲೀಟ್ ಫೈನ್ ಪೇಸ್ಟ್ ಮಾಡ್ಕೊಂಡ್ಬಿಟ್ಟು ಈ ಫೋರ್ ಹೆಡ್ ಮೇಲೆ ಅಪ್ಲೈ ಮಾಡಿದ್ದೆ ಆದಲ್ಲಿ ಒಂದು ಹಾಫ್ ಆ್ಯನ್ ಅವರಲ್ಲಿ ಕಮ್ಮಿ ಆಗುತ್ತೆ ಅಂತ ಆಯುರ್ವೇದಿಕ್ ಏನಿದೆ ಸ್ಕ್ರಿಪ್ಟ್ಸ್ ಹೇಳ್ತದೆ ಓಕೆ ಆಮೇಲೆ ತುಂಬಾ ಅಗ್ನಿಮಾಂದ್ಯ ಯಾವುದೇ ಕಾರಣಕ್ಕೂ ಹಸಿವಾಗ್ತಾ ಇಲ್ಲ ಅಥವಾ ಹಸಿವು ಮೇಲೆ ಊಟ ಮಾಡಿದ ಮೇಲೆ ಅದು ಕರಗ್ತಾ ಇಲ್ಲ ಜೀರ್ಣ ಆಗ್ತಾಯಿಲ್ಲ ಅಂದರೆ ನೀವು ಶುಂಠಿ ಪ್ಲಸ್ ಆಮ್ಲ ಅಂದರೆ ನೆಲ್ಲಿಕಾಯಿ ಈ ಎರಡನ್ನೂ ಕೂಡ ಒಂದೊಂದು ಸ್ವಲ್ಪ ಸ್ವಲ್ಪ ಪೀಸು ಮಿಕ್ಸ್ ಮಾಡ್ಕೊಂಬಿಟ್ಟು ಡೈರೆಕ್ಟ್ ಚೀವ್ ಮಾಡಿದ್ದೆ ಅದರಲ್ಲಿ ಖಂಡಿತವಾಗೂ ನಿಮಗೆ ಇದರಲ್ಲಿ ಲಾಭ ಆಗೇ ಆಗುತ್ತೆ ಓಕೆ ಆಮೇಲೆ ಪ್ರಿಕಾಷನ್ಸ್ ಏನಾದರೂ ತೊಗೋಬೇಕಾ ಖಂಡಿತವಾಗೂ ಕೆಲವೊಂದು ಪ್ರಿಕಾಷನ್ಸ್ ತೊಗೋಬೇಕಾಗತ್ತೆ ಯಾವುದೇ ಕಾರಣಕ್ಕೂ ಶುಂಠಿಯಿಂದ ಯಾವುದೇ ಕಾರಣಕ್ಕೂ ಸೈಡ್ ಎಫೆಕ್ಟ್ಸ್ ಇಲ್ಲ ಅಡ್ವರ್ಸ್ ಎಫೆಕ್ಟ್ ಇಲ್ಲ ಆಗೋದೇ ಇದ್ದರೆ ಅದು ಏನಾಗುತ್ತೆ ಅಂದರೆ ಕೆಲವೊಂದು ಸರಿ ನಿಮಗೇನಾದರೂ ಚೆಸ್ಟ್ ಬರ್ನ್ ಇತ್ತಂದರೆ ಅಂದರೆ ಹಾರ್ಟ್ ಬರ್ನ್ ಸೀವಿಯರ್ ಹೈಪರ್ ಎಸಿಡಿಟಿಯಾಗಿ ಬಗಬಗ ಬಗಬಗ ಎದೆ ಭಾಗದಲ್ಲಿ ಕಂಠ ಪ್ರದೇಶದಲ್ಲಿ ಬಗ ಬೆಂಕಿ ಹಾಕದಂಗೆ ಉರಿತಾ ಇತ್ತು ಅಂದರೆ ಖಂಡಿತವಾಗೂ ನಿಮ್ಮ ಸಮಸ್ಯೆ ಜಾಸ್ತಿ ಆಗ್ತದೆ ಅಕಸ್ಮಾತ್ ಶುಂಠಿ ಏನಾದರೂ ನೀವು ಕ್ವಾಂಟಿಟಿ ಜಾಸ್ತಿ ತೊಗೊಂಡಿದ್ದೆ ಆಗಲಿ ಓಕೆ ಅಕಸ್ಮಾತ್ ಶುಂಠಿ ಜೊತೆಗೆ ಕರಿಮೆಣಸು ಲವಂಗ ಇದೆಲ್ಲವೂ ಮಿಕ್ಸ್ ಮಾಡಿ ಏನೋ ಕಷಾಯ ಮಾಡ್ಕೊಂಡು ಕುಡಿದಿದ್ದೆ ಆದಲ್ಲಿ ನಿಮ್ದು ಹೈಪರ್ ಎಸಿಡಿಟಿ ಇತ್ತಂದರೆ ಖಂಡಿತವಾಗೂ ಹೈಪರ್ ಎಸಿಡಿಟಿ ಜಾಸ್ತಿ ಆಗ್ತದೆ ಓಕೆ ಆಮೇಲೆ ಇನ್ನೊಂದು ಪ್ರಿಕಾಷನ್ ನೀವು ತೊಗೋಬೇಕಾಗಿರೋಂಥದ್ದು ಆಲ್ರೆಡಿ ಯಾವುದೋ ಒಬ್ಬ ಡಾಕ್ಟ್ರು ಆಯುರ್ವೇದಿಕ್ ಡಾಕ್ಟ್ರ್ ಹತ್ರ ಹೋಗಿ ತೋರಿಸ್ಕೊಂಡು ನಿಮ್ಮ ಸಮಸ್ಯೆಗೆ ಅವ್ರು ಕೊಟ್ಟಿರುವಂಥ ಮೆಡಿಸಿನ್ಸ್ ಏನಾದರೂ ನೀವು ಚಾಲ್ತಿಯಲ್ಲಿ ಇಟ್ಟಿದ್ರೆ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ರೋಗಕ್ಕೆ ಮೆಡಿಕಲ್ ಸ್ಟೋರಲ್ಲಿ ನಿಮ್ಮ ವೈದ್ಯರು ಬರೆದು ಕೊಟ್ಟಿರ್ತಾರೆ ಒಂದು ಮೂರರಿಂದ ನಾಲ್ಕು ಥರದ್ದು ಮಾತ್ರೆಗಳು ಬರೆದಿರ್ತಾರೆ ಆಯುರ್ವೇದಿಕ್ ಮೆಡಿಸಿನ್ಸು ಅವು ಏನಾದರೂ ತೊಗೋತಾ ಇದ್ದೀರಿ ಅಂದರೆ ಅದ್ರ ಜೊತೆಯಲ್ಲಿ ನೀವು ಶುಂಠಿಗೆ ಸಂಬಂಧಪಟ್ಟ ಯಾವುದೇ ಒಂದು ಮನೆ ಮದ್ದು ಮಾಡಿಕೊಂಡ್ರೂ ಕೂಡ ನಿಮಗೆ ಎಸಿಡಿಟಿ ಆಗುವಂಥ ಸಾಧ್ಯತೆ ಇರ್ತದೆ ಯಾಕೆ ಅಂದರೆ ಅವ್ರು ಕೊಟ್ಟಿರುವಂಥ ಆಲ್ಮೋಸ್ಟ್ ಆಲ್ ಮೆಡಿಸಿನ್ಸಲ್ಲಿಯೂ ಕೂಡ ತ್ರಿಕಟು ಇರ್ತದೆ ತ್ರಿಕಟುದಲ್ಲಿ ಪಿಪ್ಪಲಿ ಮರೀಚ ಶುಂಠಿ ಕಂಪಲ್ಸರಿ ಎಲ್ಲ ಮೆಡಿಸಿನ್ಸಲ್ಲಿ ಇರ್ತವೆ ಮತ್ತು ನೀವು ಮನೆಮದ್ದು ರೂಪದಲ್ಲಿ ಏನಾದರೂ ಶುಂಠಿ ತೆಗೆದುಕೊಂಡದ್ದೇ ಆಗಲಿ ಖಂಡಿತವಾಗೂ ನಿಮಗೆ ಹೈಪರ್ ಆಸಿಡಿಟಿ ಹಾರ್ಟ್ ಬರ್ನು ಹುಳಿ ತೇಗು ಇದಾಗುವಂಥ ಸಾಧ್ಯತೆ ಇರ್ತದೆ ಓಕೆ ಈ ವಿಡಿಯೋ ನಿಮಗೂ ಕೂಡ ಬಹುಜನ ಉಪಯೋಗ ಅನಿಸಿದ್ರೆ ಖಂಡಿತವಾಗೂ ಶೇರ್ ಮಾಡಲು ಮರಿಬೇಡಿ ನಿಮ್ಮಲ್ಲೂ ಯಾವುದಾದ್ರು ದೈಹಿಕ ಮಾನಸಿಕ ಆರೋಗ್ಯ ಸಂಬಂಧಪಟ್ಟ ಗೊಂದಲಗಳು ಪ್ರಶ್ನೆಗಳು ಸಮಸ್ಯೆಗಳು ಸೆಲ್ಫ್ ಹೆಲ್ತ್ ರಿಪೋರ್ಟ್ ಅನಲೈಸಿಸ್ ಏನಾದರೂ ಇದ್ದರೆ ಕೆಳಗೆ ಕೊಟ್ಟಿರುವಂಥ ವಾಟ್ಸಪ್ ನಂಬರಿಗೆ ಮೆಸೇಜ್ ಮಾಡಿ ನಮ್ಮ ಕನ್ಸಲ್ಟೇಷನ್ ಯಾವುದೇ ಕಾರಣಕ್ಕೂ ಫ್ರೀ ಇರೋದಿಲ್ಲ ಓಕೆ ತ್ಯಾಂಕ್ ಯು ಥ್ಯಾಂಕ್ ಯು ಸ್ಟೇ ಹೆಲ್ದಿ